ಮಲಪ್ರಭಾ ನದಿಗೆ ತೆರಳುವ ರಸ್ತೆ ಹಾಳಾದ ಹಿನ್ನೆಲೆ ಸಾರ್ವಜನಿಕರ ಆಕ್ರೋಶ. ಹೌದು, ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ವಾರ್ಡ್ 15 ರ ಜನರ ಸಮಸ್ಯೆ ಕೇಳುವವರಿಲ್ಲದಂತಾಗಿದೆ. ಹೌದು, ಪಡಕೋಟ ಗಲ್ಲಿಯ ಮಲಪ್ರಭಾ ನದಿಗೆ ತೆರಳುವ ರಸ್ತೆ ಸಂಪೂರ್ಣ ಹದಗೆಟ್ಟು ಸುಮಾರು ವರ್ಷವೇ ಗತಿಸಿದ್ರೂ ಕೂಡ ಈ ಸಮಸ್ಯೆಗೆ ಮುಕ್ತಿ ಸಿಕ್ಕಿಲ್ಲ. ಅದರಲ್ಲೂ ಗಣೇಶ ಚತುರ್ಥಿ ಸಮೀಪಿಸಿದೆ. ಎಲ್ಲಿ ಗಣಪತಿ ವಿಸರ್ಜನೆ ಮಾಡಲು ಸಾಕಷ್ಟು ಜನ ಬರುತ್ತಾರೆ, ಈ ರಸ್ತೆಯಲ್ಲೇ ಸಂಚರಿಸುತ್ತಾರೆ. ಹೀಗಾಗಿ ಈ ರಸ್ತೆಯನ್ನು ಸರಿಪಡಿಸುವಂತೆ ಮನವಿ ಮಾಡಿದರೆ ಯಾವುದೇ ಪ್ರಯೋಜನವಾಗಿಲ್ಲ. ಹೀಗಾಗಿ ಜನಪ್ರತಿನಿಧಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನಾದರೂ ಅಧಿಕಾರಿಗಳು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ವರದಿ ಎಂಕೆ ಯಾದವಾಡ, ರಾಮದುರ್ಗ. ವಿಘ್ನ ವಿನಾಶಕ ವಿಘ್ನೇಶ್ವರನ ಆರಾಧನೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ. ಹೌದು, ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ವಿಘ್ನ ವಿನಾಶಕ ವಿಘ್ನೇಶ್ವರನ ಆರಾಧನೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದ್ದು ಹೀಗಾಗಿ ಗಣೇಶ ಮೂರ್ತಿ ತಯಾರಿಕೆಯ ಕೊನೆಯ ಹಂತಕ್ಕೆ ಬಂದು ತಲುಪಿದೆ. ಹೌದು, ರಾಮದುರ್ಗ ಪಟ್ಟಣದ ಪಡಕೋಟ ಗಲ್ಲಿಯ ಆನಂದ ಕದಂ ಎಂಬವರು ಸುಮಾರು 38 ವರ್ಷದಿಂದ ಈ ಗಣಪತಿ ಮೂರ್ತಿಯನ್ನು ತಯಾರು ಮಾಡುತ್ತಾ ಬಂದಿದ್ದು ಈ ವರ್ಷವೂ ಸಹ ಮೂರ್ತಿ ತಯಾರಿಕೆಯಲ್ಲಿ ನಿರತರಾಗಿದ್ದಾರೆ. ಯಾವುದೇ ತರಹ POPಗಳ ಸಹಾಯವಿಲ್ಲದೆ ಮೂರ್ತಿ ತಯಾರು ಮಾಡುತ್ತಿದ್ದಾರೆ. ರಾಮದುರ್ಗದಲ್ಲಿ ಕೂಡ ದೊಡ್ಡ ದೊಡ್ಡ ಗಣಪತಿಯನ್ನ ಮಾಡುವುದರಲ್ಲಿ ಸೈ ಎನಿಸಿಕೊಂಡಿದ್ದಾರೆ. ಇವರೇ ಈ ಗಣಪತಿ ತಯಾರಿಕೆಯಲ್ಲಿ ಹೆಸರುವಾಸಿಯಾಗಿದ್ದಾರೆ. ಒಟ್ಟಾರೆಯಾಗಿ ಕೊರೋನಾ ಕಾರಿನೆರಳಲ್ಲಿ 2 ವರ್ಷ ಗಣಪತಿ ಸಂಭ್ರಮ ಕೊಂಚ ಕಮ್ಮಿ ಆಗಿದ್ದು ಈ ಬಾರಿ ಗಣಪತಿ ಹಬ್ಬವನ್ನ ಸಂಭ್ರಮದಿಂದ ಆಚರಿಸಲು ಸಿದ್ಧರಾಗಿದ್ದಾರೆ. ಅದ ಮಣ್ಣು ಹತ್ತಿ ತೆಂಗಿನ ಚುಬ್ರ ಅದಷ್ಟು ಯೂಸ್ ಮಾಡ್ತೇವೆ. ಎಷ್ಟು ಎತ್ತರ ಅಂದಾಗ 8-9 ಫುಟ ಮಣ್ಣು ಮಾಡುದು. ಈ ಗಾಯಕಿಂದ ಎಷ್ಟು ವರ್ಷ ಮಾಡ್ತೀವಿ ನಾವು ಬಂದ್ರೆ ಏನಾದ್ರೂ 30-30 ನಿಮಿಷ ನಾವು ಮಾಡಕ್ಕೆ. ನಾವು ಎಷ್ಟು ಗಣಪತಿ ಸಸ ಒಂದು 150-175 ಗಣಪತಿ ಆಗಿದೆ. 175 ಮಠ ಸಹಾಯಕ ನಮ್ಮ ಮಕ್ಕಳ ಕೂಡ ಇಪ್ಪ ಮಕ್ಕಳ ತಯಾರು